ಈ ಜಾಗದಲ್ಲಿ ಸ್ವಲ್ಪ ಆನೆಗಳೆಲ್ಲ ಜಾಸ್ತಿ ಇರುತ್ತೆ. ಇಲ್ಲಿಂದ ಒಳಗಡೆ ಒಂದು ಕೆರೆ ಇದೆ. ಈ ಕೆರೆಯಲ್ಲಿ ಬಿಸಿಲಿಗೆ ತುಂಬ ಶೆಕೆ ಆಗಿರುತ್ತಲ್ಲ, ಆನೆಗಳು ಬಂದು ಇಲ್ಲಿ ಸ್ನಾನ ಮಾಡ್ತಿರ್ತಾವಂತೆ. ಬನ್ನಿ ನೋಡ್ಕೊಂಬರೋಣ. ನಮ್ಮ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ನೋಡಿ, ಈ ನೀರೆಲ್ಲ ಹೋಗಿ ಕಾವೇರಿ ನೀರಿಗೆ ಸೇರುವಂಥದ್ದು. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಒಂದಂದ್ರೆ ಕೊಂಬು ನೋಡಿದ್ರೆ ಹೆಂಗೆ ಇಷ್ಟು ಸೂಪ ಇದೆ. ಹಾಕ್ಕೊಂಡು ತಿವಿದು ಬಿಡ್ತು ಅಂದರೆ ಹೊಟ್ಟೆ ಅಲ್ಲಿ ಹಾಕಿದ್ರೆ ಬೆನ್ನಲ್ಲಿ ಬಂದ್ಬಿಡುತ್ತೆ. ನೋಡಿ ಜಿಂಕೆ, ನೋಡಿ ಕಾಡಂದಿ ಊರಿಗೆ ಬಂದು ಸೇರ್ಕ ಸೆಟ್ಲ್ ಆಗ್ಬಿಟ್ಟು ಇದೀಗ ಊರ್ಕಾಡಂದಿ ಆಗಿದೆ. ಈ ಒಂದು ಪ್ರದೇಶಕ್ಕೆ ಮುತ್ತತ್ತಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇದಕ್ಕೆ ಮಹಾಭಾರತ ಕಾಲದ ನಂಟುಂಟು. ಅಂದ್ರೆ ಮಹಾಭಾರತ ಅಂದ್ರೆ ತೇತ್ರಯುಗದ ಕಾಲದಲ್ಲಿ ಸೀತೆಯನ್ನ ಲಂಕಾದೀಶ ರಾವಣ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಅಪಹರಣ ಮಾಡ್ಕೊಂಡು ಹೋಗಿರುವಂತ ಸೀತೆಯನ್ನ ಕರ್ಕೊಂಬರೋದಕ್ಕೆ ನಮ್ಮ ಆಂಜನೇಯ ಇಲ್ಲಿಂದ ಲಂಕೆಗೆ ಹೋಗಿರ್ತಾರೆ. ಲಂಕೆಗೆ ಹೋದಾಗ ಲಂಕೆಗೆಲ್ಲ ಬೆಂಕಿ ಕೊಟ್ಬಿಟ್ಟು ಸೀತೆಯನ್ನ ಕರ್ಕೊಂಡು ರಾಮ, ಲಕ್ಷ್ಮಣ ಹಾಗೆ ಆಂಜನೇಯ ಮೂರು ಜನ ಸೇರಿ ಸೀತೆಯನ್ನ ಲಂಕೆಯಿಂದ ಅಯೋಧ್ಯೆಗೆ ಕರ್ಕೊಂಬರ್ತಾ ಇರ್ತಾರೆ. ಲಂಕೆಯಿಂದ ಅಯೋಧ್ಯೆಗೆ ಬರ್ಬೇಕಾದ್ರೆ ಈ ಒಂದು ಜಾಗದಿಂದನೇ ಹೋಗ್ಬೇಕಾಗಿರುತ್ತೆ. ಹಾಗೆ ಸೀತೆಯನ್ನ ಕರ್ಕೊಂಡು ಬರ್ಬೇಕಾದ್ರೆ ಈ ಒಂದು ಜಾಗ ಅಂದ್ರೆ ಇಲ್ಲಿ ಒಂದು ಬಸವ ಬೆಟ್ಟ ಅಂತ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ಒಂದು ಜಾಗವನ್ನ ಬಸವ ಬೆಟ್ಟ ಅಂತ ಕರೀತಾರೆ. ಈ ಬಸವ ಬೆಟ್ಟದ ಪ್ರಕೃತಿ ಸೌಂದರ್ಯನ ನೋಡಿದಂತಹ ಸೀತೆ ರಾಮ ಲಕ್ಷ್ಮಣರ ಹತ್ರ ಹೇಳ್ತಾರೆ, ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಂಡಿರ್ತಾರೆ. ಹಾಗೆ ಬೆಳಿಗ್ಗೆ ಆಗುತ್ತೆ, ಸಣ್ಣಕ್ಕೊಂದು ಮೂರ್ತಿ ಹಾಕಿದ್ದಾರೆ, ಅದಕ್ಕೆ ತಿರುವೆ ಮಡು ಅಂತ ಹೆಸರಿದೆ. ತಿರುವೆ ಮಡು ಅಂತ ಅಂದ್ರೆ ಆ ಒಂದು ಜಾಗದಲ್ಲಿ ಸೀತೆ ಸ್ನಾನ ಮಾಡ್ತಾ ಇರ್ತಾರೆ. ಹಾಗೆ ಈ ಯಾವ್ದೋ ಒಂದು ಬೆಟ್ಟ ಗುಡ್ಡಗಳಲ್ಲಿ ಆಂಜನೇಯ ತಪಸ್ ಕೂಡ ಮಾಡ್ತಾ ಇರ್ತಾನೆ. ಸೀತೆ ಈ ಒಂದು ಜಾಗದಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರು ಮೂಗಿಗೆ ಹಾಕಿರುವಂತ ಮೂಗುತಿ, ಅದು ಮುತ್ತಿನ ಮೂಗುತಿ ಆಗಿರುತ್ತೆ. ಆ ಮೂಗುತಿಯನ್ನ ಯಾರು ಕೊಟ್ಟಿರ್ತಾರೆ, ಜನಕ ಮಹಾರಾಜರು ಸೀತೆಗೆ ಕೊಟ್ಟಿರ್ತಾರೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ಅಚಾನಕ್ ಆಗಿ ಆ ಒಂದು ಮುತ್ತಿನ ಮೂಗುತಿ ನೀರೊಳಗಡೆ ಬಿದ್ದೋಗುತ್ತೆ, ಅಂದ್ರೆ ಈ ಕಾವೇರಿ ನೀರೊಳಗಡೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಿದ್ದೋಗುತ್ತೆ. ಸೊ ಅದನ್ನೇ ಯೋಚನೆ ಮಾಡ್ತಾ ಸೀತೆ ಕೂತಿರ್ತಾರೆ. ಇಷ್ಟೊತ್ತಾದ್ರೂ ಸೀತೆ ಇನ್ನೂ ಬಂದಿಲ್ಲಲ್ಲ ಸ್ನಾನಕ್ಕೋದ್ರು ಅಂತ ಹೇಳ್ಬಿಟ್ಟು ಆಂಜನೇಯ ಏನ್ ಮಾಡ್ತಾನೆ, ಕೂತ ಜಾಗದಲ್ಲಿಂದನೇ ಅಂಜನ ಹಾಕಿ ನೋಡ್ತಾನೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸೀತೆ ಈ ಒಂದು ನದಿಯ ಮಧ್ಯದಲ್ಲಿ ಕೂತ್ಕೊಂಡು ತುಂಬಾ ಬೇಜಾರಾಗಿರ್ತಾರೆ. ಈ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಂಜನೇಯ ಆ ಜಾಗದಿಂದ ಇಲ್ಲಿ ಅಂಜನ ಹಾಕಿ ನೋಡಿರ್ತಾರಲ್ಲ ಆ ಜಾಗಕ್ಕೆ ಬಂದು ನೋಡ್ತಾರೆ. ನೋಡ್ಬೇಕಾದ್ರೆ ಸೀತೆ ಬೇಜಾರಲ್ಲಿ ಕೂತಿರ್ತಾರೆ. ಸೀತೆ ಏನಕ್ಕೆ ನೀವು ಬೇಜಾರಲ್ಲಿ ಇದ್ದೀರಿ ಅಂತ ಕೇಳಿದಾಗ ಸೀತೆ ಆಂಜನೇಯಗೆ ಈ ತರ ಮೂಗುತಿ ಬಿದ್ದೋಯ್ತು ಅಂತ ತಿಳಿಸ್ತಾರೆ. ಆ ಒಂದು ಸ್ಥಳಕ್ಕೆ ಲಕ್ಷ್ಮಣ ಹಾಗೆ ರಾಮ ಕೂಡ ಬರ್ತಾರೆ. ಬಂದಾಗ ರಾಮ ಏನ್ ಮಾಡ್ತಾರೆ ಅಂದ್ರೆ ಆಂಜನೇಯಗೆ ಹೇಳ್ತಾರೆ, ಈ ಕೆಲಸ ನಿನ್ನಿಂದನೇ ಸಾಧ್ಯ, ನೀನೇ ಈ ನೀರಿಂದ ತೆಗಿಬೇಕು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ಆಂಜನೇಯ ಅವ್ರತ್ತ ಅಂತೂ ಇಳಿಯಕ್ಕಾಗಿಲ್ಲ, ಅದಕ್ಕೆ ಏನ್ ಮಾಡ್ತಾರೆ ನೀರಿನ ಮೇಲ್ಗಡೆ ಕೂತ್ಕೊಂಡು ಬಾಲವನ್ನ ಕೆಳಗಡೆ ನೀರೊಳಗಡೆ ಬಿಡ್ತಾರೆ. ಬಾಲವನ್ನ ಕೆಳಗಡೆ ಬಿಟ್ಟು ಒಂದ್ಸತಿ ತೆಗಿತಾರೆ ಮೂಗುತಿ ಸಿಗಲ್ಲ, ಎರಡ್ ಸತಿ ತೆಗಿತಾರೆ ಮೂಗುತಿ ಸಿಗಲ್ಲ, ಮೂರನೇ ಸತಿ ತೆಗಿಬೇಕಾದ್ರೆ ಮೂಗುತಿ ಹೊರಗಡೆ ಬರುತ್ತೆ. ಇದರಿಂದ ಖುಷಿಯಾಗಿರುತ್ತ ಸೀತೆ ಏನ್ ಮಾಡ್ತಾರೆ, ನೀನು ನನ್ನ ಮುತ್ತಿನ ಮೂಗುತಿಯನ್ನು ಎತ್ಕೊಟ್ಟಿದ್ಯಾ, ಆದ ಕಾರಣ ಆಂಜನೇಯನ್ಗೆ ಇವತ್ತಿಂದ ಮುತ್ತತ್ತಿ ರಾಯ ಅಂದ್ರೆ ಮುತ್ತನ್ನು ಎತ್ತಿದಂತಹ ರಾಯನಿಗೆ ಮುತ್ತತ್ತಿ ರಾಯ ಅಂತ ಕರೀತಾರೆ. ಹಾಗೆ ಈ ಒಂದು ಮುತ್ತತ್ತಿ ರಾಯ ಅಂತ ಕರ್ಸ್ಕೊಂಡಿರೋ ಜಾಗವನ್ನ ಇವತ್ತು ಜನ ಮುತ್ತತ್ತಿ ಅಂತ ಕರೀತಾರೆ. ಇನ್ನೊಂದು ಸ್ಟೋರಿ ಏನಪ್ಪ ಅಂತ, ಹಿಂದೆ ಇಲ್ಲಿ ಒಂದು ಬುಡಕಟ್ಟು ಜನಾಂಗ ವಾಸಿಸ್ತಾ ಇತ್ತಂತೆ. ಇಲ್ಲಿ ದನವನ್ನು ಸಾಕ್ತಿರ್ಬೇಕಾದ್ರೆ ಕಾಳಿದಾಸ ಅಂತ ಒಬ್ಬ ದನಗಾಹಿ ಇರ್ತಾನೆ. ಈ ಜಾಗದಲ್ಲಿ ದನವನ್ನು ಕಾಯ್ತಾ ಇರ್ಬೇಕಾದ್ರೆ ಒಂದು ಅಶರೀರ ವಾಣಿ ಒಂದು, ನಾನು ಆಂಜನೇಯ ಈ ಒಂದು ಜಾಗದಲ್ಲಿ ನಾನು ನೆಲೆಸಿದ್ದೀನಿ, ನನಗೆ ಒಂದು ಗುಡಿಯನ್ನ ಕಟ್ಟಿಸಬೇಕು ಅಂತ ಕೇಳ್ಕೊಂಡಾಗ ಈ ಒಂದು ಜಾಗದಲ್ಲಿ ಗುಡಿಯನ್ನ ಕಟ್ಟಿಸ್ತಾರೆ. ಅವತ್ತಿಂದ ಈ ಒಂದು ಜಾಗವನ್ನ ಮುತ್ತತ್ತಿ ಅಥವಾ ಮುತ್ತತ್ತಿ ರಾಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಂತ ಇಲ್ಲಿ ಕರ್ಸ್ಕೊಳತ್ತೆ. ಬನ್ನಿ ಆ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ದೂರದಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಸೀತೆ ಸ್ನಾನ ಮಾಡ್ತಿದ್ದಂತ ಜಾಗ. ಈ ಜಾಗವನ್ನ ತಿರುವೆ ಮಡು ಅಂತ ಕರೀತಾರೆ. ಅಲ್ಲ, ಈ ಮಂಗಂಗೆ ಬೇರೆ ಕಡೆ ಕೂರಕ್ಕೆ ಜಾಗನೇ ಸಿಕ್ಕಿಲ್ವಾ? ನೋಡಿ ಎಲ್ಲಿ ಕೂತ್ಕೊಂಡಿದೆ ಮಿರರ್ ಮೇಲ್ಗಡೆ. ಆ ಕಡೆಯಿಂದ ಅವ್ರು ಬಾಗಿಲನ್ನು ತೆಗಿಯಲ್ಲ, ಈ ಕಡೆಯಿಂದ ಇದಕ್ಕೆ ಏನೂ ಸಿಗಲ್ಲ, ಸುಮ್ಮನೆ ಕಾಯ್ಕೊಂಡು ಕೂತಿದೆ.
ಸೊ ಸೀತೆಯ ಮೂಗುತಿಯನ್ನ ಎತ್ಕೊಟ್ಟಿರುವಂತ ಆಂಜನೇಯಗೆ ಸೀತೆ ಅವತ್ತಿಂದ ಮುತ್ತತ್ತಿ ರಾಯ ಅಂದ್ರೆ ಮುತ್ತನ್ನು ಎತ್ತಿಕೊಟ್ಟ ರಾಯನಿಗೆ ಮುತ್ತತ್ತಿ ರಾಯ ಅಂತ ಕರೀತಾರೆ. ಅವಾಗ್ಲಿಂದ ಈ ಒಂದು ದೇವಸ್ಥಾನನ ಇಲ್ಲಿ ಕಟ್ಟಿಸ್ತಾರೆ. ಇದೇ ಮುತ್ತತ್ತಿ ರಾಯ ದೇವಸ್ಥಾನ. ಈ ಒಂದು ಆಂಜನೇಯ ಇಲ್ಲಿ ಒಬ್ರು ಧನಗಾಹಿಯಾಗಿರುವಂತಹ ಕಾಳಿದಾಸ ಅಂತ ಒಬ್ರು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿಗೆ ಈ ಒಬ್ಬ ಆಂಜನೇಯ ಕಾಣಿಸ್ಕೊಂಡು ನಾನು ಈ ಒಂದು ಜಾಗದಲ್ಲಿ ಇದ್ದೀನಿ, ನನಗೆ ಒಂದು ಗೋಪುರ ಅಥವಾ ದೇವಸ್ಥಾನ ಕಟ್ಟು ಅಂತ ಹೇಳಿದಾಗ ಈ ಒಂದು ಜಾಗದಲ್ಲಿ ಆಂಜನೇಯ ದೇವಸ್ಥಾನ ಕಟ್ಟಿಸ್ತಾರೆ. ಬನ್ನಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಬರೋಣ. ಇಲ್ಲಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಗಳು ಇಲ್ಲಿ ಬಂದು ತಮಗೆ ಗಂಡು ಮಗು ಆಗಲಿ ಅಂತ ಹರಕೆ ಹೊತ್ತಿರ್ತಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುತ್ತು ರಾಜ ಅಂತ ಹೆಸರು ಹೇಳೋದಕ್ಕೆ ಕಾರಣನೇ ಈ ಒಂದು ದೇವಸ್ಥಾನ. ಇಲ್ಲಿ ಬೇಡ್ಕೊಂಡಿರೋದ್ರಿಂದ ಅವರಿಗೆ ಗಂಡು ಮಗು ಆಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಫ್ರೆಂಡ್, ಈ ಒಂದು ಪ್ಲೇಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟು ಮುಂದಿನ ವಾರ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು. ಸೊ ನೀವೇನಾದರೂ ಆಫ್ ರೋಡ್ ಮಾಡ್ತೀನಿ ಅನ್ನಂಗಿದ್ರೆ ಆ ಕಡೆ ರೋಡಲ್ಲಿ ಬರಬೇಕು, ಇಲ್ಲ ನಾರ್ಮಲ್ ಒಳ್ಳೆ ರೋಡಲ್ಲೇ ಬರ್ತೀನಿ ಅನ್ನಂಗಿದ್ರೆ ಇನ್ನೊಂದು ರೂಟ್ ಇದೆ. ಇವಾಗ ನಾವು ಹೋಗ್ತಿದ್ದೀವಲ್ಲ, ಇದು ಇನ್ನೊಂದು ರೂಟು, ಈ ರೂಟಲ್ಲೂ ಹೋಗ್ಬೋದು. ಖಾಲಿ ಆದ್ಮೇಲೆ ವಿಡಿಯೋ ಮಾಡಿದ್ರೆ ಮಕ್ಕಳ ಮೇಲೆ ಬಿಸಾಕ್ತಾರೆ. ಸೊ ಈ ಪ್ಲೇಸ್ಗೆ ಕನಕಪುರದಿಂದ 30 ಕಿಲೋಮೀಟರ್ ಆಗುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಜಲ್ಲಿಕಲ್ ರೋಡ್ ಹೋಗ್ಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ರೋಡ್ ಸ್ವಲ್ಪ ಜಾಸ್ತಿ ಸ್ಪೀಡ್ ಆಗ್ತಿರುತ್ತಲ್ಲ, ಅವಾಗ ಗಾಡಿ ಆ ಕಡೆ ಕಡೆ ಎಣ್ಣೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಫಿಲ್ ಹಾಕೊಂಡು ಹೋಗ್ತೀವಿ ನೋಡಿ. ಯಾಕೆ ಆಫ್ ರೋಡಿಂಗ್ ಬೈಕ್ ಇತ್ತಂದ್ರೆ ಆರಾಮ್ ನೋಡಿ ಹೆಂಗಿದೆ. ಇಲ್ಲೆಲ್ಲ ಕೇರ್ಫುಲ್ಲಾಗಿ ಹೋಗೋದು ಒಳ್ಳೇದು ನೋಡಿ. ಇಲ್ಲೆಲ್ಲರೂ ಹೆಚ್ಚು ಸ್ಪೀಡ್ ಆಯಿತು, ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಕೆಳಗಡೆನೆ. ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ಹೋಗೋದು ಒಳ್ಳೇದು. ಈ ಜಾಗದಲ್ಲಿ ಸ್ವಲ್ಪ ಆನೆಗಳೆಲ್ಲ ಜಾಸ್ತಿ ಇರುತ್ತೆ. ಇಲ್ಲಿಂದ ಒಳಗಡೆ ಒಂದು ಕೆರೆ ಇದೆ. ಈ ಕೆರೆಯಲ್ಲಿ ಬಿಸಿಲಿಗೆ ತುಂಬ ಶೆಕೆ ಆಗಿರುತ್ತಲ್ಲ, ಆನೆಗಳು ಬಂದು ಇಲ್ಲಿ ಸ್ನಾನ ಮಾಡ್ತಿರ್ತಾವಂತೆ. ಬನ್ನಿ ನೋಡ್ಕೊಂಬರೋಣ. ನಮ್ಮ ಅದೃಷ್ಟಕ್ಕೂ ದುರದೃಷ್ಟಕ್ಕೂ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲಾಂದ್ರೂ ಇಲ್ಲ. ಸೊ ಆ್ಯಕ್ಚುಲಿ ಆನೆಗಳು ಇಲ್ಲಿ ನೀರು ಕುಡಿಯೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಬರ್ತಾವಂತೆ. ಆ್ಯಕ್ಚುಲಿ ಇಲ್ಲಿ ಏನೂ ಇಲ್ಲ ಇವಾಗ.
ಬೇರೆ ನಾರ್ಮಲ್ ಟೈಮಲ್ಲೆಲ್ಲ ನೋಡಿ ಇಲ್ಲೇ ಆನೆ ನಡ್ಕೊಂಡು ಹೋಗೋದು, ಹಿಂಗೆ ಬಂದು ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ವಾಪಸ್ ಹೊರಟುಬಿಡುತ್ತೆ. ಸೊ ಇಲ್ಲಿ ಇವಾಗ ಆನೆ ಏನೂ ಇಲ್ಲ. ಆ್ಯಕ್ಚುಲಿ ಅದು ಈ ಬಿಸಿಲು ಹೊತ್ತಿಗೆ ಬರಬೇಕಿತ್ತು, ಬಟ್ ಇನ್ನೂ ಬಂದಿಲ್ಲ. ಹಾಂ ಇದೆ ನೋಡಿ ಆನೆ ಕಾಲು ಹತ್ತಿರದು, ಎಷ್ಟು ದೂರ ಇದೆ, ಒಂದೂವರೆ ಅಡಿ ಕಾಲು, ಒಂದೂವರೆ ಅಡಿ ಇದೆ ಬ್ರೋ ಇದು ಹತ್ತತ್ರ ಒಂದೂವರೆ ಅಡಿ. ಅಯ್ಯಯ್ಯೋ ಬ್ರೋ ನನ್ನಂಚು ಗಾಡಿ ಬುಡ್ಡಿ ಮಗ ಒಳ್ಳೆ ರಣ ಬಂದಂಗೆ ಬರ್ತಿದ್ದಾನೆ. ಒಬ್ಬೇ ಗಾಡಿ ಒಂದು ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಅಯ್ಯೋ ಬಂದ 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 ಈ ಟೈಮಲ್ಲಿ ಇದೊಂದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲಲ್ಲ ಗುರು, ಸೈಡಿಗೆ ಎದುರು ಹಾಕೊಂಬಿಡಲ್ಲ ಸಾಲಿ. ಓ ದೇವರ ಧೂಳು ಹಚ್ಕೊಂಬೇರೆ ಬರ್ತಾನೆ. ಓ ಶಿಟ್ ಯಪ್ಪ ಸತ್ತೆ ಹೋಗಲಿ, ಚಪ್ಪಲ್ ಬೇರೆ ಕಿತ್ತಾಕೊಂಡೇ ಇದೆ ಸಲ. ಒಳ್ಳೆ ಬಂಗಾರದಂತ ಚಪ್ಪಲಿ ಕಿತ್ಕೊಂಡ್ಬಿಟ್ಟೆ. ಹೇಗೆ